ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಒಡಪು ಹೇಳ್ಬೇಕನ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತೀರಾ? ಒಡಪುಗಳು ಉತ್ತರ ಕರ್ನಾಟಕದ ವಿಶಿಷ್ಟ ಸಂಪ್ರದಾಯವೆಂದು ಹೇಳಬಹುದು. ಮದುವೆ, ಮುಂಜಿ, ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸೇರಿರುವ ಹೆಂಗಸರು ಗಂಡಸರು ಹೇಳುವ ಒಡಪುಗಳು ಇವು. ಯಡಿಯೂರ ಸಿಂಧಲಿಂಗೇಶ್ವರನ ಹಿಂದೆ ಇರುವುದು ಹುತ್ತು, ಮುತ್ತೈದೆ ಮೂಗಿನಲ್ಲಿರುವುದು ನತ್ತು. ನಾ ಆರ್ತಿ ಮಾಡಿ ಹೆಸರು ಹೇಳ್ತೀನಿ, ಮುರುಸಂಜೆ ಹೊತ್ತು. ಇನ್ನೊಂದು ಎರಡನೇ ಒಡಪ, ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ಸರಿದು ನಿಂತು ಕೇಳ್ರಿ ಸರಸ್ವತಿ ಹೆಸರು, ಹತ್ತು ಮಂದ್ಯ ಕೇಳ್ರಿ ಅತ್ತೆ ಮಾವನ ಹೆಸರು, ಕುಂತು ಮಂದ್ಯ ಕೇಳ್ರಿ ತಂದೆ ತಾಯಿ ಹೆಸರು, ಆರತಿ ಮಾಡುವಾಗ ಕೇಳ್ರಿ ಪತಿ ಪುರುಷನ ಹೆಸರು, ನಮ್ಮ ಗಂಡನ ಹೆಸರು ಹೇಳ್ರಿ. ಮೂರನೇ ಒಡಪ, ಕುರುವತ್ತಿ ಬಸವಣ್ಣನ ಒಳೆಯ ದಂಡೆಯ ಮೇಲೆ ಬಂಗಾರದ ಲಿಂಗವ ಊಡಿ, ಊದುಬತ್ತಿ ಪಟವ ಮಾಡಿ, ಅವಲಕ್ಕಿ ಮಾಡಿ, ಕಲ್ ಸಕ್ರಿ ಮಾಡಿ, ಬಂಗಾರದ ಬದನೆಕಾಯಿ ಮಾಡಿ, ಸಿಂಗರ ಚವಳಿಕಾಯಿ ಪಲ್ಯ ಮಾಡಿ, ಗಂಗಳಕ್ಕ ನೀಡಿದ್ರ ನಿಲ್ಲಿಸಿ ನ್ಯಾಯ ಮಾಡ್ತಾರೆ ನಮ್ಮ ರಾಯರು. ಕಾಂಗ್ರೆಸ್ ಕಮಿಟಿಯಲ್ಲಿ ಗಾಂಧೀಜಿಯವರು ಮಾತನಾಡಿದರು ಅರ್ಧ ತಾಸು, ನಾ ಆರತಿ ಮಾಡಿ ಹೆಸರು ಹೇಳ್ತೀನ್ರಿ ಕೊಡಬೇಡ್ರಿ ತ್ರಾಸು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.